ಇವತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಶಾವಿಗೆ ಚಿತ್ರಾನ್ನ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅಕ್ಕಿ ಶಾವಿಗೆ ಬೇಯಿಸ್ಕೊಂಡಿರೋದು, ಸಾಸಿವೆ, ನಿಂಬೆಹಣ್ಣು, ಉಪ್ಪು, ಕರಿಬೇವು, ಈರುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಹಸಿ ಶುಂಠಿ, ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ ಒಂದು 4 ಸಣ್ಣಕ್ಕೆ ಹೆಚ್ಚಿದ್ದು, ಮತ್ತೊಂದು 4 ಸೀಳಿದ್ದು, ನಿಂಬೆಹಣ್ಣು ರಸ ಕಡೆಯಲ್ಲಿ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ. ಎಣ್ಣೆ ಕಾಯೋದ್ರೊಳಗೆ ಶಾವಿಗೆನ ಹೇಗೆ ಬೇಯಿಸಿದ್ದೀನಿ ಸೇಮಿಯಾ ಅಂತಂದರೆ, ಇದನ್ನು ಒಂದು ಚೆನ್ನಾಗಿ ನೀರು ಕಾಯಿಸ್ಬಿಡ್ಬೇಕು. ಸುಮಾರು ಒಂದು 1/2 ಲೀಟ್ರ್ ನೀರು ಕಾಯಿಸಿ ಸ್ಟೌವಿಂದ ಆಚೆ ತೆಗೆದು ಅಕ್ಕಿ ಶಾವಿಗೆನ ಅದರೊಳಗಡೆ ನೆನೆಸ್ಬೇಕು ಒಂದು 3-4 ನಿಮಿಷ. ಆಮೇಲೆ ಚೆನ್ನಾಗಿ ನೀರೆಲ್ಲ ಬಸ್ದುಬಿಟ್ಟು ಒಂದು ತಟ್ಟೆಲಿ ಆರಾಕಿ ತಕ್ಷಣ ಎಣ್ಣೆ ಸವರಿ ಇಟ್ಬಿಡಬೇಕು. ಆವಾಗ ಇದು ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ. ನೋಡಿ ಹೀಗಿರುತ್ತೆ, ಎಣ್ಣೆ ಕಾದಿದೆ. ಸ್ವಲ್ಪ ಒಂದು 1/2 ಟೀಸ್ಪೂನಷ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ 2 ಒಂದೊಂದು ಟೀಸ್ಪೂನಷ್ಟು, 1 ನಿಮಿಷ ಹುರಿಬೇಕಿದೆ. ಈಗ ಉದ್ದಕ್ಕೆ ಹೆಚ್ಚಿದ್ದು 1 ಈರುಳ್ಳಿ ಉದ್ದಕ್ಕೆ ಹೆಚ್ಚಬೇಕಿದ್ದಕ್ಕೆ. ಸೀಳಿದ್ದು ಒಂದು 4 ಹಸಿಮೆಣಸಿನ್ಕಾಯಿ, ಹೆಚ್ಚಿದ್ದು ಸಣ್ಣಕ್ಕೆ ಹೆಚ್ಚಿದ್ದು ಒಂದು 4 ಹಸಿಮೆಣಸಿನ್ಕಾಯಿ, ಜೊತೆಗೆ ಕರಿಬೇವು, ಶುಂಠಿ 1 ಟೀಸ್ಪೂನ್, ಎಲ್ಲ ಒಂದು ಹದಕ್ಕೆ ಬರೋವರೆಗೂ ಹುರಿಬೇಕು. 1/4 ಟೀಸ್ಪೂನಷ್ಟು ಅರಿಶಿನ, 3/4 ಟೀಸ್ಪೂನು ಉಪ್ಪು ತಗೋತಾ ಇದ್ದೀವಿ. ಆಗಿದೆ. ಈಗ ಇದು ನಾವೇನು ಬೇಯಿಸಿ ಆರಾಕಿ ಅದನ್ನು ನೀರೆಲ್ಲ ಬಸಿದು ಮತ್ತು ಎಣ್ಣೆ ಸವರಿ ಇಟ್ಟಿದ್ದೆ ಅದನ್ನು ತೆರೆಸ್ತಾ ಇದ್ದೀವಿ. ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, 1 ಅಥವಾ 2 ಟೀಸ್ಪೂನು ನಿಂಬೆ ಹುಳಿ ಅಥವಾ ಒಂದು ಮಧ್ಯಮ ಗಾತ್ರ ನಿಂಬೆಹಣ್ಣು ಜ್ಯೂಸು ಹಿಂಡ್ಕೊಂಬಿಡಿ. ಈಗ ಮತ್ತೊಂದು ಸತಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ವೀಕ್ಷಕರೇ, ಬಿಸಿ ಬಿಸಿಯಾದ ಸೇಮಿಯಾ ಚಿತ್ರಾನ್ನ ರೆಡಿ.